23 ವರ್ಷಗಳ ಹಿಂದೆ ಅಲ್ಲಿ ಏನಾಗ್ತಾ ಇತ್ತು? 100ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ, ಜನ ಸಿಬ್ಬಂದಿಗಳನ್ನ ಕೂಡ ಕೊಲ್ತಾರೆ. ಇವತ್ತಿಗೆ ನಾವೆಲ್ಲರೂ ಸೇರ್ಕೊಂಡು 23ನೇ ಕಾರ್ಗಿಲ್ ವಿಜಯೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಈ ಆಚರಣೆ ಹಿಂದ್ಗಡೆ ಅದೆಷ್ಟೋ ಸಾವು ನೋವಿನ ಕಥೆಗಳಿವೆ, ಗಾಯಗೊಂಡಿರೋ ಕನಸುಗಳಿವೆ. ಅವತ್ತು ಒಬ್ಬ ಕುರಿಕಾಯ ಹುಡುಗ ಪಾಕಿಸ್ತಾನದ ಸೇನೆ ಭಾರತದ ಬಂಕರ್ ಗಳನ್ನ ಎಂಟ್ರಿ ಆಗೋದನ್ನ ನೋಡ್ತಾನೆ. ಈ ವಿಷಯನ ಬಂದು ನಮ್ಮ ಭಾರತೀಯ ಸೇನೆ ಹತ್ರ ತಿಳಿಸ್ತಾನೆ. ಭಾರತೀಯ ಸೇನೆ ಮೇ 5ನೇ ತಾರೀಕು ಈ ವರದಿಯನ್ನ ಕನ್ಸಿಡರ್ ಮಾಡಿ 5 ಜನ ಸೈನಿಕರನ್ನ ಗಸ್ತು ಸುತ್ತೋಕೆ ಕಳಿಸ್ತಾರೆ. ಆದ್ರೆ ದುರದೃಷ್ಟವಶಾತ್ ಈ 5 ಜನ ಸೈನಿಕರನ್ನು ಕೂಡ ಪಾಕಿಸ್ತಾನ ಸೇನೆಯವರು ಸೆರೆ ಹಿಡಿದು ಹೀನಾಯವಾಗಿ ಕೊಲ್ತಾರೆ. ಮೇ 9ನೇ ತಾರೀಕು ಪಾಕಿಸ್ತಾನ ಸೇನೆ ನಮ್ಮ ಚೆಕ್ ಪೋಸ್ಟ್ ಗಳು ಮತ್ತು ಮದ್ದು ಗುಂಡುಗಳಿರೋ ಡಂಪ್ ಗಳನ್ನ ಶೆಲ್ ಮೂಲಕ ದಾಳಿ ಮಾಡಿ ನಾಶ ಮಾಡುತ್ತೆ. ಈ ದಾಳಿ ಆದ ನಂತರ ಮೇ 10ನೇ ತಾರೀಕು ಎಲ್ಒಸಿ ಆದ್ಯಂತ ದ್ರಾಸ್, ಕಕ್ಸರ್ ಮತ್ತು ಮುಷ್ಕೋ ಅಲ್ಲಿ ಪಾಕಿಸ್ತಾನಿ ಸೈನ್ಯ ಒಳನುಗ್ಗಿರೋದು ಭಾರತೀಯ ಸೈನ್ಯಗೆ ಪಕ್ಕ ಆಗುತ್ತೆ. ಪಾಕಿಸ್ತಾನ ಸೇನೆ ಇರೋದನ್ನ ದೃಢೀಕರಿಸಿಕೊಂಡಿದ್ದ ನಮ್ಮ ಭಾರತೀಯ ಸೇನೆ ಏನ್ ಮಾಡುತ್ತಪ್ಪ ಅಂದ್ರೆ, ಕಾಶ್ಮೀರ ಕಣಿವೆಯಲ್ಲಿ ಇದ್ದಂತ ಎಲ್ಲಾ ಸೈನಿಕರನ್ನ ಕಾರ್ಗಿಲ್ ಜಿಲ್ಲೆಗೆ ನಿಯೋಜನೆ ಮಾಡುತ್ತೆ. ಇದೆಲ್ಲ ಆದ್ಮೇಲೆ ಮೇ 26ನೇ ತಾರೀಕು ಪ್ರಥಮ ಬಾರಿಗೆ ಭಾರತೀಯ ವಾಯುಪಡೆ ಈ ನುಸುಳುಕೋರರ ಮೇಲೆ ದಾಳಿ ನಡೆಸುತ್ತೆ. ಮೇ 27ನೇ ತಾರೀಕು ನಮ್ಮ ಇಂಡಿಯನ್ ಏರ್ಫೋರ್ಸ್ನ ಮಿಗ್ 21 ಮತ್ತು ಮಿಗ್ 27 ವಿಮಾನವನ್ನ ಪಾಕಿಸ್ತಾನದ ವಾಯುದಳದ ಕ್ಷಿಪಣಿಗಳು ಧ್ವಂಸಗೊಳಿಸುತ್ತೆ. ಅದರಲ್ಲಿ ಮಿಗ್ 27ನ ಪೈಲಟ್ ಆದಂತಹ ಲೆಫ್ಟಿನೆಂಟ್ ಕಂಬಪತಿ ನಚಿಕೇತ್ ಅವರನ್ನ ಅರೆಸ್ಟ್ ಮಾಡಿ ಅವರನ್ನ ಪ್ರಿಸನರ್ ಆಫ್ ವಾರ್ ಎಂದು ಡಿಕ್ಲೇರ್ ಮಾಡಲಾಗುತ್ತೆ. 28ನೇ ತಾರೀಕು ಮಿಗ್ 17 ಅನ್ನು ಕೂಡ ಪಾಕಿಸ್ತಾನದ ವಾಯುಪಡೆ ಹೊಡೆದು ಉರುಳಿಸುತ್ತೆ. ಅದರ ಜೊತೆಗೆ 4 ಜನ ಸಿಬ್ಬಂದಿಗಳನ್ನ ಕೂಡ ಕೊಲ್ತಾರೆ. ಪಾಕಿಸ್ತಾನಿ ಸೈನ್ಯ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಜೂನ್ 1ನೇ ತಾರೀಕು ಮತ್ತೆ ಕಾಶ್ಮೀರ್ ಮತ್ತು ಲಡಾಖ್ ನಡುವೆ ಇದ್ದಂತ ನ್ಯಾಷನಲ್ ಹೈವೇ ಮೇಲೆ ಶೆಲ್ ದಾಳಿ ಮಾಡುತ್ತೆ. ಇಲ್ಲಿ ಭಾರತ 3 ಜನ ಪಾಕಿಸ್ತಾನಿ ಸೈನಿಕರನ್ನ ಸೆರೆ ಹಿಡಿದು ಅವರ ಮುಖಾಂತರ ಈ ಸಂಘರ್ಷಗಳಲ್ಲಿ ಪಾಕಿಸ್ತಾನ ಪಾಲ್ಗೊಂಡಿದೆ ಅಂತ ಅಧಿಕೃತವಾಗಿ ಇಡೀ ಜಗತ್ತಿಗೆ ತಿಳಿಸುತ್ತೆ. ಇಷ್ಟೆಲ್ಲ ಆದ್ಮೇಲೆ ಭಾರತ ಸುಮ್ಮನೆ ಕೂತ್ಕೊಳ್ಳಿಲ್ಲ. ಜೂನ್ 6ನೇ ತಾರೀಕು ಕಾಶ್ಮೀರದಲ್ಲಿ ಆಕ್ರಮಣವನ್ನ ಶುರು ಮಾಡುತ್ತೆ. ಜೂನ್ 9ನೇ ತಾರೀಕು ಬಟಾಲಿಕ್ ಸೆಕ್ಟರ್ ನಲ್ಲಿ 2 ಪ್ರಮುಖ ಸ್ಥಳಗಳನ್ನ ವಶಪಡಿಸಿಕೊಳ್ಳುತ್ತೆ. ನಲ್ಲಿ 2 ಪ್ರಮುಖ ಸ್ಥಳಗಳನ್ನ ವಶಪಡಿಸಿಕೊಂಡ ನಂತರ ಜೂನ್ 13ನೇ ತಾರೀಕು ಭೀಕರ ಯುದ್ಧದ ನಂತರ ದ್ರಾಸ್ ನಲ್ಲಿರೋ ಟೊಲೋಲಿಂಗ್ ಅನ್ನು ಕೂಡ ಸುರಕ್ಷಿತಗೊಳಿಸುತ್ತೆ. ಜೂನ್ 15ನೇ ತಾರೀಕು ಯುನೈಟೆಡ್ ಸ್ಟೇಟ್ ನ ಆಗಿನ ಪ್ರೆಸಿಡೆಂಟ್ ಆದಂತ ಬಿಲ್ ಕ್ಲಿಂಟನ್ ಅವರು ಪಾಕಿಸ್ತಾನದ ಪ್ರಧಾನಿ ನವಾಜ್ ಷರೀಫ್ ಅವರಿಗೆ ಈ ಎಲ್ಲಾ ಪಡೆಗಳು ಮತ್ತು ಆಕ್ರಮಣಗಳನ್ನ ಹಿಂತೆಗಿಬೇಕು ಅಂತ ಒತ್ತಾಯಿಸುತ್ತಾರೆ. ಈ ಫೆಡರಲ್ ಸರ್ಕಾರದ ಒತ್ತಾಯದ ಮೇರೆಗೆ ಪಾಕಿಸ್ತಾನ ಸೇನೆ ಕಾಶ್ಮೀರದಿಂದ ಹಿಂದೆ ಹೋಗಕ್ಕೆ ಶುರುವಾಗುತ್ತೆ. ಆಗ ಭಾರತೀಯ ಸೇನೆ ಟೈಗರ್ ಹಿಲ್ ಕಡೆಗೆ ನಡೆಯುತ್ತೆ. ಟೈಗರ್ ಹಿಲ್ ನಲ್ಲಿ ಸತತವಾಗಿ 12 ಗಂಟೆಗಳ ಕಾಲ ಕದನ ನಡೆಯುತ್ತೆ. ಈ ಕದನದಲ್ಲೇ ನಾವು ಟೈಗರ್ ಹಿಲ್ ವೀರ ಎಂದೇ ಪ್ರಸಿದ್ಧರಾಗಿರುವ ಯೋಗೇಂದ್ರ ಸಿಂಗ್ ಯಾದವ್ ಅವರನ್ನ ಕೂಡ ಕಳೆದುಕೊಳ್ತೇವೆ. ಇದಾದ್ಮೇಲೆ ಹಂತ ಹಂತವಾಗಿ ಭಾರತೀಯ ಸೇನೆ ಪಾಕಿಸ್ತಾನ ವಶಪಡಿಸಿಕೊಂಡಂತ ಒಂದೊಂದೇ ಪ್ರದೇಶಗಳನ್ನ ಮರಳಿ ಪಡೆಯುತ್ತಾ ಬರುತ್ತೆ. ಜುಲೈ 15ನೇ ತಾರೀಕು ನಮ್ಮ ಪ್ರಧಾನಿ ಆಗಿದ್ದಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಪರೇಷನ್ ವಿಜಯ ಸಕ್ಸಸ್ ಆಗಿದೆ ಅಂತ ಎಲ್ಲೆಡೆ ಹೇಳುತ್ತಾರೆ. ಅಧಿಕೃತವಾಗಿ ಜುಲೈ 26ನೇ ತಾರೀಕು ಕಾರ್ಗಿಲ್ ಯುದ್ಧ ಸಂಪೂರ್ಣವಾಗಿ ಕೊನೆಗೊಳ್ಳುತ್ತೆ. ಪಾಕಿಸ್ತಾನ ಅನಿಯಮಿತ ಮತ್ತು ನಿಯಮಿತ ಎಲ್ಲಾ ಪಡೆಗಳನ್ನು ಹಿಂದೆ ಪಡೆಯೋದಾಗಿ ಘೋಷಣೆ ಮಾಡುತ್ತೆ.
ಯುದ್ಧದಲ್ಲಿ ಸುಮಾರು 20,000 ಜನ ಸೈನಿಕರು ಪಾಲ್ಗೊಂಡಿದ್ದರು. ಅದರಲ್ಲಿ 500ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇನ್ನು ಅದೆಷ್ಟೋ ಜನ ಗಾಯಗೊಂಡಿದ್ದಾರೆ. ಇವತ್ತಿನ ದಿನ ನಾವು ಯೋಗೇಂದ್ರ ಸಿಂಗ್, ಸಂಜಯ್ ಕುಮಾರ್, ಮನೋಜ್ ಕುಮಾರ್ ಪಾಂಡೆ, ವಿಕ್ರಮ್ ಬಾತ್ರಾ ಇಂಥವ್ರನ್ನೆಲ್ಲ ನೆನೆಸ್ಕೊಳ್ಳೇಬೇಕು. ಕೇಳಿದ್ರಲ್ಲ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಏನೆಲ್ಲ ಆಯ್ತು ಅಂತ. ಈಗ ಅರ್ಥಪೂರ್ಣವಾಗಿ ಕಾರ್ಗಿಲ್ ವಿಜಯೋತ್ಸವವನ್ನ ಆಚರಣೆ ಮಾಡೋಣ. ಕಾರ್ಗಿಲ್ ನಲ್ಲಿ ಮರಣ ಹೊಂದಿರೋ ವೀರರ ಬಗ್ಗೆ ಎಲ್ಲ ತಿಳ್ಕೋಬೇಕಾ? ಹಾಗಾದ್ರೆ ನಮ್ಮ ವೆಬ್ಸೈಟ್ ನನ್ನು ವಿಸಿಟ್ ಮಾಡಿ, www.spotlightkannada.com ಅನ್ನು ವಿಸಿಟ್ ಮಾಡಿ. ಹಾಗೆ ಈ ವಿಡಿಯೋವನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಸ್ಪಾಟ್ಲೈಟ್ ಕನ್ನಡದಿಂದ ಸಹನಾ.